ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಡಿ ವಿ ಜಿ ಎಂದೇ ಪ್ರಖ್ಯಾತರಾದಂಥ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಅವ್ರದ್ದೊಂದು ಅದ್ವಿತೀಯ ಪ್ರತಿಭೆ ಅದು ಸಾಹಿತ್ಯ ರಾಜಕೀಯ ಸಮಾಜ ಸೇವೆ ಇಂಥ ಎಲ್ಲ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಅಪೂರ್ವ ಕಾಣಿಕೆ ಕೊಟ್ಟಂಥವರು ಡಿ ವಿ ಗುಂಡಪ್ಪನವರು ನನ್ನ ಮಟ್ಟಿಗೆ ಹೇಳೋದಾದರೆ ಅವರು ಜ್ಞಾನದ ಪರ್ವತ ಅಷ್ಟು ಸಾಧನೆ ಮಾಡಿದರೂ ಕೂಡ ಯಾವ ಸನ್ಮಾನಕ್ಕೂ ಮನ ಕೊಟ್ಟವರಲ್ಲ ಅವರು ನಾನು ಅವ್ರನ್ನ ಹತ್ತಿರದಿಂದ ಮೂರು ವರ್ಷ ನೋಡಿದವನು ಎಂದೂ ತಮ್ಮ ಬಗ್ಗೆ ಹೇಳ್ಕೋತಾ ಇರಲಿಲ್ಲ ಯಾರಾದರೂ ಬಂದು ನಿಮ್ದು ಭಾಳ ಚೆನ್ನಾಗಿದೆ ಅಂದರೆ ಆ ಆಯ್ತು ಬಿಡಿ ಆಯ್ತು ಬಿಡಿ ಅಂದ್ಬಿಡೋರು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಸಾಕಷ್ಟು ಜನ ಅವ್ರ ಜೊತೆಗಿದ್ದಂಥ ಸಾಹಿತಿಗಳು ಪ್ರಯತ್ನ ಮಾಡ್ತಾಯಿದ್ರು ಆ ಹೊತ್ತಿಗೆ ಅವರ ಜೀವನ ಧರ್ಮ ಯೋಗ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಎಲ್ಲ ಸ್ನೇಹಿತರು ಅಭಿಮಾನಿಗಳು ಸೇರಿ ಒಂದು ಸನ್ಮಾನ ಮಾಡಲೇಬೇಕು ಅಂತ ಹಠ ತೊಟ್ಟರು ಅದರಲ್ಲಿ ಮುಂದೆ ನಿಂತವ್ರು ವೀಸಿ ನಾವೆಲ್ಲ ಹುಡುಗರು ಅದರಲ್ಲಿ ಭಾಗವಹಿಸಿದವರು ಒತ್ತಾಯ ಮಾಡಿ ಒಪ್ಪಿಸಿದ್ರು ಎಷ್ಟು ಕಿರಿಕಿರಿ ಮಾಡಿದರು ಡಿ ವಿ ಜಿ ಅಂದರೆ ಬೇಡ ನನಗೆ ಬೇಡ ಅಂತ ಅಂದ್ರೆ ಕವನ ಕೂಡ ಬರೆದು ಬಿಟ್ರು ಒಂದು ಹಲಗೆ ತೊಗೊಳ್ಳಿ ಹಲಗೆಗೆ ನಾಲ್ಕು ಗಾಲಿ ಹಚ್ಚಿ ಅದ್ರ ಮೇಲೆ ನಾನು ಕೂತ್ಕೋತೇನೆ ಅಪ್ಪಾ ಹೇಳುವ ಕುಂಟಾ ನನ್ನ ಕೈಯ್ಯಲ್ಲಿ ಏನಿಲ್ಲ ಕೊಡಿ ಅಂತ ಕೇಳ್ತೇನೆ ವೀಸಿ ಮುಂದೆ ನಾನು ಹಗ್ಗ ಹಿಡ್ದು ಎಳ್ಕೊಂಡು ಹೋಗ್ತಾ ಇಲ್ಲಿ ರಸ್ತೆಯಲ್ಲಿ ಬೀದಿಯಲ್ಲಿ ದುಡ್ಡು ಕೊಡ್ತಾರೆ ಜನ ಅಂತ ತಮಾಷೆ ಮಾಡೋರು ಬಿಡಲಿಲ್ಲ ಒಪ್ಪಿಸಿದರು ಕೊನೆಗೆ ನಮ್ಮ ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ಕಿಕ್ಕಿರಿದು ತುಂಬಿದ್ದಾರೆ ಅಪರೂಪ ಒಪ್ಕೊಂಡಂಥ ಡಿ ಜಿ ಸನ್ಮಾನಕ್ಕೆ ಸನ್ಮಾನ ನಡೆದಾಗ ಅವರಿಗೆ ಗೌರವಧನ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಹಣ ಕೊಟ್ಟರು ಒಂದು ಚೀಲದಲ್ಲಿ ಹಾಕಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ಆ ಘಟನೆ ನನ್ನ ಮುಂದೆ ನಿಂತಂಗಿದೆ ಲಕ್ಷ ರೂಪಾಯಿ ಚೀಲ ಕೈಯಲ್ಲಿ ಹಿಡಿದಂಥ ಗುಂಡಪ್ಪನವರು ಕೈಯಲ್ಲಿ ಬೆಂಕಿ ಹಿಡಿದಿದ್ದಾರೋ ಅನ್ನೋ ಹಾಗೆ ಒದ್ದಾಡ್ತಾ ಇದ್ದರು ಚೀಲ ಹಿಡ್ಕೊಂಡು ನಿಟ್ಟೂರು ನಿಟ್ಟೂರು ಬನ್ನಿ ಇಲ್ಲಿ ನಿಟ್ಟೂರು ಬನ್ನಿ ಇಲ್ಲಿ ಅಂತ ನಿಟ್ಟೂರು ರಾಯರನ್ನು ಕರೆದು ಕಿಂತಿ ಇದು ಗೋಕುಲ ಇನ್ಸ್ಟಿಟ್ಯೂಟಿಗೆ ಕೊಟ್ಟದ್ದಿದ್ದು ನನಗಲ್ಲ ಗೋಕಲಯ ಇನ್ಸ್ಟಿಟ್ಯೂಟ್ಗೆ ಅಭಿವೃದ್ಧಿಗೆ ಬಳಸ್ಕೊಳ್ಳಿ ಅಂತ ಕೊಟ್ಬಿಟ್ರು ಒಂದು ಕ್ಷಣ ಕೈಯಲ್ಲಿ ಬೆಂಕಿ ಹಿಡ್ಕೊಂಡಿದ್ದೇನೆ ಅನ್ನೋ ಹಾಗೆ ಇಟ್ಕೊಂಡು ನಿಟ್ಟೂರು ಕೊಟ್ಟ ಮೇಲೆ ಆಗ್ಬಿಟ್ರು ಕಾರ್ಯಕ್ರಮ ಮುಗೀತು ಮೊದಲು ದಿವಸ ಪೇಪರ್ಲೆಲ್ಲ ಆ ಕಾರ್ಯಕ್ರಮ ಬಗ್ಗೆ ವಿವರ ಬಂದಿತ್ತು ಇವ್ರ ಮನೆ ಹತ್ರನೇ ಒಬ್ಬ ಪತ್ರಕರ್ತ ಇದ್ದ ಹುಡುಗ ಅವನು ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಸಿಗರೇಟ್ ಕೊಂಡ್ಕೊಳ್ಬೇಕು ಅಂತ ಹೇಳಿ ಒಂದು ಅಂಗಡಿಗೆ ಹೋಗಿ ಸಿಗರೇಟ್ ತೊಗೊಂಡು ಹಚ್ಕೊಂಡು ನಿಂತಿದ್ದ ಆಹುತಿ ಹತ್ತಿರದಲ್ಲಿ ಇದ್ದಂಥ ಗುಂಡಪ್ಪನವ್ರ ಮನೆಯಿಂದ ಒಬ್ಬ ಹುಡುಗ ಬಂದು ಒಂದು ಚೀಟಿ ಕೊಟ್ಟ ಅಂಗಡಿ ಒಂದು ಚೀಟಿ ಓದಿ ಆಯ್ತಪ್ಪ ಒಂದು ನಿಮಿಷ ಏರು ಕಟ್ಟಿ ಕೊಡ್ಬಿಡ್ತೀನಿ ಸಾಮಾನೆಲ್ಲ ಅಂದ ಅವನು ಸಾಮಾನು ಕಟ್ಟಕ್ಕೆ ಹೋದಾಗ ಇವ್ರು ಪತ್ರಕರ್ತರಲ್ವಾ ಇಂಥ ಕುತೂಹಲ ಜಾಸ್ತಿ ಕತ್ತೆತ್ತಿ ಆ ಚೀಟಿಯಲ್ಲಿ ಏನು ಬರೆದಿದೆ ಅಂತ ಓದಿದ ಪತ್ರಕರ್ತ ಅದ್ರಲ್ಲಿ ಬರೆದದ್ದಿಷ್ಟೇ ಮನೆಗೆ ನೆಂಟರು ಬಂದಿದ್ದಾರೆ ಕಾಫಿ ಪುಡಿ ಸಕ್ಕರೆ ಅಕ್ಕಿ ಮುಗಿದು ಹೋಗಿದೆ ತಕ್ಷಣ ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಸಾಲವಾಗಿ ಕೊಡುತ್ತೀರಾ ದುಡ್ಡು ಆಮೇಲೆ ಕೊಟ್ಟರೆ ಆದೀತೆ ಅಂತ ಬರೆದಿದ್ದಾರೆ ಈ ಪತ್ರಕರ್ತನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಿನ್ನೆ ಸಾಯಂಕಾಲ ಸ್ವಾಮಿ ಒಂದು ಲಕ್ಷ ರೂಪಾಯಿ ಗೌರವಧನ ಅಂತ ಕೊಟ್ಟದ ಬೆಂಕಿ ಹಿಡ್ಕೊಂಡು ಬೇಡ ಇದು ಒಂದದ್ದು ಮನೆಯಲ್ಲಿ ಇಷ್ಟೊಂದು ಕಷ್ಟ ಇದೆ ಕಷ್ಟ ತುಂಬಾ ಇತ್ತು ಆದ್ರೆ ಯಾರು ಹೇಳ್ಕೊಳ್ಳಿಲ್ಲ ಆದ್ರಿಂದ ತನ್ನದಲ್ಲ ಅಂತ ಹೇಳಿ ಕೊಟ್ಬಿಟ್ರಲ್ಲ ಒಂದು ಲಕ್ಷ ರೂಪಾಯಿ ಮನೆಯಲ್ಲ ಪ್ರಸಂಗ ಇದ್ದಾಗ ಹೀಗಿದ್ದರು ನಮ್ ಡಿ ನಿಮಗೆ ಆಶ್ಚರ್ಯ ಅನಿಸ್ಬೋದು ಅವರು ತೀರ್ಕೊಂಡ ದಿವ್ಸ ದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿಕ್ ಹೋದಾಗ ಅವ್ರ ಕೋಣೆಯನ್ನ ಶುದ್ಧ ಮಾಡಬೇಕು ಅವರ ಮಲ್ಕೊಳ್ತಿರುವಂಥ ಆ ಮಂಚವನ್ನು ಹೊರಗೆ ಹಾಕಿ ನೋಡಿದ ಕೆಳಗಡೆ ಒಂದು ಕಬ್ಬಿಣ ಟ್ರಂಕ್ ಆ ಟ್ರಂಕ್ನೊಳಗೆ ಏನೇನೋ ಪತ್ರಗಳು ಕಾಗದಗಳು ಅದರ ಜೊತೆಗೆ ಸುಮಾರು ಇಪ್ಪತ್ತೆಂಟೂವರೆ ಸಾವಿರ ಬೆಲೆ ಬಾಳುವಂತ ಚೆಕ್ಗಳು ಹಾಗೆ ಬಿದ್ದಿದ್ದಾವೆ ಬ್ಯಾಂಕಿಗೆ ಕಳಿಸಿಲ್ಲ ದಯವಿಟ್ಟು ಕೆಳಗಡೆ ನೆನೆಸ್ಕೋಬೇಕು ಇದು ಎಪ್ಪತ್ತೈದನೇ ಇಸ್ವಿ ಇಪ್ಪತ್ತೆಂಟುವರೆ ಸಾವಿರ ಎಪ್ಪತ್ತೈದನೇ ಇಸ್ವಿ ಇಪ್ಪತ್ತೆಂಟು ಸಾವಿರ ಅಂದ್ರೆ ಇವತ್ತಿನ ಎಷ್ಟು ಲಕ್ಷ ಆಗುತ್ತೋ ಆ ಚೆಕ್ಗಳನ್ನು ಬ್ಯಾಂಕಿಗೆ ಕಳಿಸಿಲ್ಲ ಯಾಕೆ ಗೊತ್ತಾ ಡಿ ವಿ ಅವರ ಮನಸ್ಥಿತಿ ಹೇಗಿತ್ತು ಅಂದ್ರೆ ತಾವೇನಾದ್ರೂ ಕೆಲಸ ಮಾಡಿದ್ರೆ ಅಲ್ಲಿಂದ ಬಂದಂತ ಪ್ರತಿಫಲ ತಾನು ಮಾಡಿದ ಕೆಲಸಕ್ಕಿಂತ ಹೆಚ್ಚಾಗಿದೆ ಅಂತ ಅವ್ರಿಗೆ ಅನಿಸಿದ್ರೆ ಸಾಕು ಯಾರು ಹೇಳೋದು ಬೇಡ ಅವ್ರಿಗೆ ಅನಿಸಿದ್ರೆ ಸಾಕು ಆ ಚೆಕ್ನ ಬ್ಯಾಂಕಿಗೆ ಕಳಿಸ್ತಿರ್ಲಿಲ್ಲ ಇದು ಬದುಕಿದ ರೀತಿ ಸ್ವಾಮಿ ಅಪರಿಗ್ರಹ ಅಂತ ನಾವು ಮಾತಾಡ್ತೇವೆ ದೊಡ್ಡ ದೊಡ್ಡ ಭಾಷಣ ಮಾಡ್ತೇವೆ ಬದುಕಿದಂಥ ರೀತಿ ವಿ ಇದು ಇದು ಅವ್ರಿಗೆ ಎಷ್ಟು ಕಷ್ಟ ಇತ್ತು ಅಂತಂದ್ರೆ ಬಿ ಜಿ ಎಲ್ ಸ್ವಾಮಿ ಒಬ್ಬನೇ ಮಗ ಅವರಿಗೆ ಪತ್ರ ಬರೀಬೇಕು ಅವರಿಗೆ ಸೆಂಡ್ ಮಿ ಚೆಕ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಆ್ಯಂಡ್ ಮೇಕ್ ಇಟ್ ಆ್ಯಸ್ ಫ್ಯಾಟ್ ಆಸ್ ಪಾಸಿಬಲ್ ಆದಷ್ಟು ಬೇಗ ಚೆಕ್ ಕಳಿಸು ಎಷ್ಟು ಇದೆಯೋ ಜಾಸ್ತಿ ಕಳಿಸು ಯಾಕಂದ್ರೆ ಚೆಕ್ ಮೇಲೆ ಮನೆಯಲ್ಲಿ ಪಾ ಒಲೆ ಉರಿ ಹಚ್ಬೇಕು ನಾನು ಅನ್ನುವಂಥ ಮಾತು ಅಷ್ಟಿದ್ರೂ ಕೂಡ ಆ ಬದುಕಿನಲ್ಲಿ ಘನತೆ ಬರೋದು ಯಾವಾಗ ಗೊತ್ತಾ ಸ್ವಾಮಿ ಬಾಚಿ ತಬ್ಬಿಕೊಂಡು ಜೇಬು ತುಂಬಿಕೊಂಡಾಗ ಘನತೆ ಬರೋಲ್ಲ ಜೇಬಲ್ಲಿ ಒಂದು ಪೈಸೆ ಇಲ್ಲದೆ ಇದ್ದಾಗ ಕೂಡ ಇದು ನನ್ನದು ಅಲ್ಲ ಅಂತ ಬಿಸಾಕೋದಿದೆಯಲ್ಲ ಇದರಿಂದ ಡಿ ವಿ ಜಿ ಜೀವನ ದೊಡ್ಡದಾದದ್ದು ಸುಗಂಧ ಕೊಡುವಂಥ ಜೀವನ ಅಂಥ ಜೀವನಗಳನ್ನು ನೆನೆಸ್ಕೋಬೇಕು ನಾವು ಅಲ್ಲೊಂದಿಲ್ಲೊಂದಿರುವಂತಹ ಮಿಣುಕು ದೀಪಗಳಾಗಿದ್ದಾವೆ ಅವು ನೆನೆಸ್ಕೊಂಡಾಗ ನಾವು ಡಿವಿಜಿ ಆಗೋಕೆ ಸಾಧ್ಯ ಇಲ್ಲ ಆದರೆ ಡಿವಿಜಿ ಗುಣದ ಒಂದು ಅಂಶವಾದರೂ ನಮ್ಮಲ್ಲಿ ಬಂದ್ರೆ ನಮ್ಮ ಸಮಾಜ ಜೀವನ ಹೆಚ್ಚು ಒಳ್ಳೆಯದಾಗ್ತದೆ ಬಾ ಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ಎಂ ಜಿ ರವಿ ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ